ಬಡತನ ಜೀವನದೊಳಗೆ ಗಂಡ ಹೆಂಡತಿ ಸಂಸಾರ ಮಾಡ್ತಿದ್ರು ಬಡತನಕ್ಕೆ ಕಾಡುದು ಬಾಳ ಇರ್ತದಕ್ಕೆ ಅನ್ನುವಂಗ ಹೌದು ಹೌದು ಇಲ್ಲಿ ತಂದಿಗೆ ಏನೋ ಆರಾಮ ತಪ್ಪಿ ತಂದಿ ತೀರಿ ಹೋಗ್ಯಾನ ಮಗ ಒಬ್ಬ ಹೌದು 5 ವರ್ಷನ ಅವಹಾನ ಒಬ್ಬ 3 ವರ್ಷನ ಅವಹಾನ ಹೌದು ಮಕ್ಕಳವರ ಎರಡು ಮಕ್ಕಳು ಆ ಮಕ್ಕಳಿಗೆ ಬಿಟ್ಟು ತಂದಿ ತೀರಿ ಹೋದ ಹೌದಪ್ಪ ಹೌದು ಅವಾಗ ತಾಯಿ ಅಂತಳ ಆಗಳ ಹೇಳಿದ್ನಲ್ಲ ತಂದೆ ಸತ್ರ ಮಕ್ಕಳ ಪ್ರದೇಶ ಆಗ್ತಾವ ತಾಯಿ ಸತ್ರ ಮಕ್ಕಳು ಪ್ರದೇಶ ಆಗೋದಿಲ್ಲರಿಪ್ಪ ತಾಯಿ ಸತ್ರ ಮಕ್ಕಳ ಪ್ರದೇಶ ಆಗ್ತಾವ ತಂದೆ ಸತ್ರ ಮಕ್ಕಳೆಂದು ಹೌದು ಪ್ರದೇಶ ಆಗೋದಿಲ್ಲ ಹೌದು ಇಲ್ಲಿ ತಾಯಿ ಏನು ಮಾಡ್ಯಾಳ ನನ್ನ ಮಕ್ಕಳಿಗೆ ಹೆಂಗರೆ ಮಾಡಿ ಜೋಪಾನ ಮಾಡಬೇಕು ತಿಳ್ಕೊಂಡು ಹೌದು ತಾಯಿ ಮತ್ತೊಬ್ಬರಲ್ಲಿ ಕೂಲಿ ಹೋಗಿ ಹಾ ಮತ್ತೊಬ್ಬರಲ್ಲಿ ಕೂಲಿ ನಾಲಿ ಮಾಡಿ ಹೌದು ಹೆಂಡೆ ಎಬ್ಬೆ ಹದ್ದ ಬೆಳೆದು ಅಲ್ಲಿ ಎಲ್ಲ ತಂದು ಆ ಮಕ್ಕಳಿಗೆ ಉಣಿಸಿ ಒಂದು ಸ್ವಲ್ಪ ತಟಕ ಉಳಿದಿತ್ತಂದ್ರ ತಾಯಿ ಊಟ ಮಾಡ್ತಿದ್ದೆ ಇಲ್ಲಂದ್ರ ಉಳಿಲಿಲ್ಲಂದ್ರ ಆ ಮಕ್ಕಳಿಗೆ ಉಣಿಸಿ ತಾಯಿ ಒಂದು ಚರಿಗೆ ನೀರು ಕುಡಿದು ಹಸುವ ತಾಳಾರದಕ ಹೊಟ್ಟಿಗೆ ಅರಬಿ ಕಟ್ಟಿಕೊಂಡು ಹೌದು ಮಕ್ಕೊಂಡು ಬಿಡ್ತಿದ್ದಳು ತಾಯಿ ಹೌದಪ್ಪ ಹೌದು ಇದು ಜೀವನ ಸಾಗಿ ಹೊಂಟಿತ್ತು ಹೌದು ಮುಂದೆ ಮಕ್ಕಳು ಎರಡು ಒಬ್ಬವ 10 ವರ್ಷನವಾಗ್ಯಾನ ಒಬ್ಬವ 12 ವರ್ಷನವಾಗ್ಯಾನ ಹೌದಪ್ಪ ಹೌದು ಈ ಕಡೆ ಮಕ್ಕಳು ಕೆಲಸ ಮಾಡ್ಲಕತ್ತು ಈ ಕಡೆ ತಾಯಿನೂ ಕೆಲಸ ಮಾಡ್ಲಕತ್ತಳು ಹೌದ್ರಿಪ್ಪ ಅವಾಗ ತಾಯಿ ನೋಡ್ರಿ ಒಂದೊಂದು ರೂಪಾಯಿ ಗ್ವಾಳ್ಯ ಮಾಡಿ ಏನು ಮಾಡ್ಯಾಳ ಹಾ ರೂಪಾಯಿ 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 ಗ್ವಾಳ್ಯ ಮಾಡಿ ಆಗಿನ ಕಾಲಕ್ಕೆ ಮಕ್ಕಳಿಗೆ ತಾಯಿ 6 ಎಕರೆ ಹೊಲ ಖರೀದಿ ಮಾಡಿ ಕೊಟ್ಟಳು 6 ಎಕರೆ ಹೊಲ ಖರೀದಿ ಮಾಡಿ ಕೊಟ್ಟಳು ಮಕ್ಕಳಿಗೆ 6 ಎಕರೆ ಹೊಲ ಖರೀದಿ ಮಾಡಿ ಕೊಟ್ಟಳು ನೋಡ್ರಿ ತಾಯಿ ಹೆಂಗ್ ಗ್ವಾಳ್ಯ ಮಾಡಿರಬೇಕು ಹೌದು ಹೌದು ಹೆಂಗ್ ಗ್ವಾಳ್ಯ ಮಾಡಿರಬೇಕು ಅದೇ ತಂದಿದ್ರ ಅವಾಗ ದೊಡ್ಡ ಮಗ ಹೇಳ್ತಾನ ತಾಯಿಗೆ ಕರೆದೇವ ಹೌದು ನಮಗೆ ಸ್ವತಃ 6 ಎಕರೆ ಹೊಲ ಆಗ್ಯದ ಹೌದು ಇಬ್ರು ಅಣ್ಣತಮ್ಮರು ನಾವು ದುಡಿಯಾಪ್ರಿ ಆಗಿದೆವು ಹಾ ಇನ್ನ ಮಂದಿ ಹೊಲದಾಗ ನಾವು ಜೀತಾ ನಿಂದ್ರುದು ಬ್ಯಾಡ ಬ್ಯಾಡ ಇನ್ನ ಮಂದಿ ಹೊಲ ಜೀತಾ ನಿಂದ್ರುದು ಸ್ವತಃ ನಾವು ಇಬ್ರು ಅಣ್ಣತಮ್ಮರು ಕಾಲ ಮ್ಯಾಗ ನಿಂದ್ರು ಹಂಗ ತಾಕತ್ ಬಂದದ ಎರಡು ಎತ್ತುಗಳು ತಗೋತೇವ ನಾವೇ ಇಬ್ರು ಅಣ್ಣತಮ್ಮರು ನಮ್ಮ ಹೊಲ ಮಾಡ್ತೇವೆ ಅಂತ ಹೇಳಿ ತಮ್ಮ ಹೊಲ ಇಟ್ಟು ಮಾಡಿ ಮಂದಿ ಹೊಲ ಮಾಡಿ ಅಣ್ಣತಮ್ಮರು ಇಬ್ರು ಜೀವನ ಸಾಗಿಸಕತ್ತರು ಜೀವನ ಸಾಗಿಸಲಕತ್ತಾರ ಹೌದು ಜೀವನ ಸಾಗಿಸಲಕತ್ತಾರ ಹೆಂಗ ಅಣ್ಣತಮ್ಮರು ದುಡಿಲಿಕತ್ತಾರ ಆ ಅಣ್ಣತಮ್ಮರಿಗೆ ಮುಂದೆ ಏನು ಬತ್ತ ಅನ್ನುವಂಥದ್ದು ಕಷ್ಟ ನಷ್ಟ ಏನು ಬಂದ ಅಂತಕ್ಕಂತ ಚಾಲ್ ನೋಡ ಹೆಂಗ ಅಣ್ಣತಮ್ಮರು ದುಡಿಲಿಕತ್ತಾರ ಹಾ ಅಣ್ಣತಮ್ಮರು ಚಲ ಚಲ ಹೆಗಲಿ ಫಲಕ ಹತ್ತಿರ ಗಂಟ
शरीर ना दुडदाकि कूडिडोनु ನಾಳೆ ನಿಮ್ಮ ಹೆಂಡ್ರ ಮಕ್ಕಳಿಗೆ ಆಗ್ತದೆಪ್ಪ. ನಾ ಏನು ದುಡಿತಿನಲ್ಲ ಅದು ಸಂಸಾರಕ್ಕೆ ಆಗ್ತದೆ. ನೀವು ಹೊಲಕ್ಕೆ ಹೋಗ್ರಿಪ್ಪ, ನಾ ರೊಟ್ಟಿ ತಗೊಂಡು ಬರ್ತೀನಿ ಅಂತ ಹೇಳಿ ತಾಯಿ ಆಗಿನ ಕಾಲಕ್ಕೆ 5 ಗಂಟೆಗೆ 4 ಗಂಟೆಗೆ ಗಳ್ಯಾಕ್ ಹೋಗ್ತಿದ್ರು. ಹೌದಪ್ಪ ಹೌದು. ಎರಡೂ ಮಕ್ಕಳು ಹೊಲಕ್ಕೆ ಗಳ್ಯಾಕ್ ಬಂದವ. ಎರಡೂ ಮಕ್ಕಳು ಹೊಲಕ್ಕೆ ಗಳ್ಯಾಕ್ ಬಂದವ. ಬೆಳಕಾಗ್ಯದ, ತಮ್ಮ ನೇಗಿಲಿ ಹೊಡ್ಲಿಕತ್ತಾನ. ಹೌದು. ಅಣ್ಣ ಏನು ಮಾಡ್ಲಿಕತ್ತಾನ? ಅದೇ ಹೊಲದಾಗ ಜ್ವಾಳದ ಬಣಮಿಗೆ ಕಂಟಿ ಹತ್ತಿರಕತ್ತಾನ. ಕಂಟಿ? ಹೌದು ಹೌದು, ಕಂಟಿ ಹತ್ತಿರಕತ್ತ. ಅಲ್ಲಿ ಏನಾಗ್ಯದ, ಒಂದು ಒಂದು ತಾಸು ನೇಗಿಲು ಹೊಡೆದಿದ್ದ ತಮ್ಮ 8 ಗಂಟೆ ಸಮಯ ಆಗ್ಲಿಕತ್ತಿತ್ತು. ಇನ್ನು ಏನು ನೇಗಿಲು ಹೊಡ್ಲಿಕತ್ತಾನ? ಹೊಳ್ಳಿ ತಗೊಂಡು ಬರೋದ್ರೊಳಗ ಆ ನೇಗಲ ಪಾಳಿಗೆ, ನೇಗಲ ಎತ್ತಿರ ನಿಮ್ ಕಡೆ? ನೇಗಿಲಿ ನೇಗಲ ಎತ್ತಿರ್ಲಿ. ಹೌದು. ಆ ನೇಗಲ ಪಾಳಿಗೆ ಏನೋ ತಟ್ಟ್ಯಾದ, ಎತ್ತುಗಳು ಜೊಗ್ಗೆ ಜೊಗ್ತಾವ ಜೊಗ್ಗೆ ಜೊಗ್ತಾವ, ಒಟ್ಟ ನೇಗಲ್ ಮುಂದ್ ಹೋಗಲ್ದು. ಅವಾಗ ಬೇರ್ಗಿರ್ ತಟ್ಟಿರ್ಬೇಕು ಅಂತೇಳಿ ಸಣ್ಣ ಹುಡುಗ 15 ವರ್ಷ ನಾವಿದ್ದ. 15 ವರ್ಷನ ಕೋಸ ಅದೊಂದು ಸ್ವಲ್ಪ ಮಣ್ಣು ತೆರೆದು ನೋಡ್ದ, ಮತ್ತೇಟ್ ತೆರೆದು ನೋಡ್ದ. ಅಲ್ಲಿ ವಿಚಿತ್ರ ನಿಮಗೆ ಹೇಳ್ಬೇಕು ಅಂದ್ರ ಬಂಗಾರ ತುಂಬಿದ ಹಂಡೆ ಹತ್ತಿತ್ತು. ಬಂಗಾರ ತುಂಬಿ? ಹೌದು ಹೌದು ಅಪ್ಪ. ಎಷ್ಟು ಖುಷಿ ಆಗ್ಲಕ್ಕಿಲ್ರಿ, ಎಷ್ಟು ಖುಷಿ ಆಗ್ಲಕ್ಕಿಲ್ರಿ. 10 ರೂಪಾಯಿ ನೋಡ್ಲಾರ್ದಂತ ಮಕ್ಕಳಿಗೆ ಬಂಗಾರ ತುಂಬಿದ ಹಂಡೆ ಸಿಕ್ಕದ ಅಂದ ಬಳಕ ಸಣ್ಣ ಖುಷಿಗೆ 15 ವರ್ಷನ ಮಗನಿಗೆ ಇಂತ ಖುಷಿ ಆಗ್ಯದ, ಸ್ವರ್ಗನೇ ತೆಳಗಿದ ಇಳದಂಗ ಆಯ್ತು. ಇಟ್ ಕೆಟ್ಟ ಚೀರದ ಅನಾಥ ಕರಿತಾನ, ಅನಾಥ ಕರಿತಾನ ಅಣ್ಣಗಣ್ಣ. ಹೌದು ಹೌದಪ್ಪ ಅಣ್ಣ, ಇಲ್ಲಿ ಬಾಣ ಓಡಿ ಬಾ ಓಡಿ ಬಾ ಅಂದ. ಹೌದು ಅಣ್ಣ ತಿಳ್ಕೊಂಡ, ನಮ್ ತಮ್ಮಗ ಭವಿಷ್ಯ ಹಾವು ಕಂಟು ಬಿದ್ದದೇನು, ಹಾವು ನೋಡಿ ನನ್ ಯಾಕಿಟ್ಟು ಕೆಟ್ಟ ಚೀರಕತ್ತಾನ ಅಂತೇಳಿ ಅಣ್ಣ ಆ ಕಂಟಿ ಹಚ್ಚದ ಬಿಟ್ಟು ಓಡಿ ಬಂದ. ಯಾಕೋ ಯಾಕೋ ದರದಿ, ಯಾಕೋ ದರ್ಲಕತ್ತಿ ಅಣ್ಣ, ಇಲ್ಲಿ ನೋಡಣ್ಣ ಏನದಿದು ಅತ್ತೆ ಎಂದಾಗ ಅಣ್ಣ ಒಂದ್ ಸ್ವಲ್ಪ ಮಣ್ಣು ತೆಗೆದು ನೋಡದ ಬಂಧುಗಳೇ, ಬಂಗಾರ ತುಂಬಿದ ಹಂಡೆ ಇತ್ತು. ಬಂಗಾರ ತುಂಬಿದ ಹಂಡೆ? ಹೌದು ಹೌದಪ್ಪ. ಹೇಳ್ತಾರಲ್ರಿ ನಮ್ಮ ಹಿರಿಯರು, ಶಿರಿ ಬರೋ ಕಾಲಕ್ಕ ಕರಾಭಂಡಿ ಎಳೆದಿತ್ತು ಅಂತ. ಹೌದು ಹೌದು, ಶಿರಿ ಬರೋ ಕಾಲಕ್ಕ ಕರಾಭಂಡಿ ಎಳಿತು. ಅವಾಗ ಅಣ್ಣ ಹೇಳ್ತಾನ, ತಮ್ಮ ಇಟ್ಟು ಬಂಗಾರ ಹಂಡೆ ಒಂದ್ ವೇಳೆ ನಾವು ಈಗ ಊರಾಗ ಒಯ್ದೇವ ಅಂದ್ರ ನಮ್ ಊರಾನ ಜನ ಸುಮಾರದ, ನಾಳೆ ಗೌರ್ಮೆಂಟ್ ದವ್ರಿಗೆ ಹೇಳಿ ಬಂಗಾರ ಅಲ್ದೆ ನಮ್ ಹೊಲ ಹೋಗ್ತದ, ಇದನ್ನ ಈಗ ಒಯ್ಯಾದ ಬೇಡ. ಹೌದು ಹೌದು, ಇದನ್ನ ಇದೇ ತೆಕ್ಕಿನೊಳಗ ಮುಚ್ಚಿ ಚಂಚಿ ಮಾಡಿ ನಸಕಾಗನ ವಯ್ಯನಕ್ಕೆ ತಿಳ್ಕೊಂಡು ಅಣ್ಣ ತಮ್ಮ ಕೂಡಿ ಆ ನೇಗಿಲ ಬಾಜು ತೆಗೆದು ಆ ಬಂಗಾರ ಹಂಡೆ ಅಲ್ಲೇ ಮುಚ್ಚೆ. ಹೌದು ಹೌದಪ್ಪ, ಅಲ್ಲೇ ಮುಚ್ಚ್ಯಾರ. ತಮ್ಮ ಅಣ್ಣ ಒಂದು ಮಾತು ಹೇಳ್ದ, ಏನತ್ರಿ ಅಣ್ಣ? ಯಾಕೋ ತಾಯಿ ಬರ್ಲಿಲ್ಲ ನೋಡಪ್ಪ. ಹೌದು, 9 ಗಂಟೆ ಟೈಮ್ ಆಯ್ತು. ಹೌದ್ರಿಪ್ಪ, ನನಗೆ ಯಾಕೋ ಚಂಚಿ ಮಾಡಿ ಶಿಸ್ತಾಗಿ ಊಟ ಮಾಡಿಲ್ಲ. ನನಗೆ ಒಂದು ಈಟ್ ಹಸು ಆಗ್ಯದಣ. ಹೌದು ಅಣ್ಣ, ಒಂದೀಟು ಊಟ ಮಾಡ್ಲ್ಯ. ಅವಾಗಂತ ಏನು ಊಟ ಮಾಡುದನ್ನ ನನ್ನ ಕೇಳ್ತೀಯಾ?
ಊಟ ಮಾಡೋದು ನನ್ನ ಕೇಳ್ತಿ, ತಾಯಿ ಕಟ್ಟಿದ ರೊಟ್ಟಿ ಅದ ಅದನ್ನ ಊಟ ಮಾಡಂದಾಗ ಸಣ್ಣ ತಮ್ಮ, ಸಣ್ಣ ತಮ್ಮರಿ 15 ವರ್ಷಿನ ಕೂಸ ಆ ರೊಟ್ಟಿ ಬಿಚ್ಚಾನ, ರೊಟ್ಟಿ ಒಳಗ ಪುಡಿ ಖಾರತಿತ್ತಲ್ರಿ, ಹಿಂದಕ್ ಪುಡಿ ಖಾರ, ಹೌದು ಪುಡಿ ಖಾರ, ಇದು ಮಸಾಲೆ ಖಾರಲ್ಲ ಪುಡಿ ಖಾರ, ಕೆಟ್ಟ ಖಾರಿತ್ತು ಆ ಖಾರ ರೊಟ್ಟಿ ಮ್ಯಾಗ ಸುರುವೇನ, ತಾಯಿ ಮಾಡಿರುವಂತ ರೊಟ್ಟಿ ಅದು ಗಂಗಾಳ ಆದಂಗ ಆಗಿತ್ತು, ಅದ್ರ ಮ್ಯಾಲ ಖಾರ ಸುರುವಿ, ಅದ್ರ ಮ್ಯಾಲ ಒಂದಿಟ್ ನೀರು ಸುರುವಿ, ಆ ಮಗ ಊಟ ಮಾಡ್ಲಕತ್ತಾನ ಕಣ್ಣಾ ನೀರು ಬರ್ಬೇಕಂತ ಕೆಟ್ಟ ಖಾರ, ಇಲ್ಲಿ ಮಗ ಊಟ ಮಾಡ್ಲಕತ್ತಾನ ಸಣ್ಣ ತಮ್ಮ, ಅಲ್ಲಿ ಅಣ್ಣನ ಮನುಷ್ಯ ನೋಡಿ ಕೆಟ್ಟ ಭಾವ ಬಂದ್ಬಿಟ್ಟು, ಏನು ಬರ್ತಿರ್ಬೆ ಕೆಟ್ಟ ಭಾವ ಅಣ್ಣನಲ್ಲಿ, ಕೆಟ್ಟ ಭಾವ ಬಂದ್ಬಿಟ್ಟ, ಹೌದ ಬಂಗಾರ ಹಂಡೆ ಸಿಕ್ಕದ, ಆ ಬಂಗಾರ ಹಂಡೆ ನಾವು ತಗೊಂಡೇವ ಅಂದ್ರ ನನ್ನ ತಮ್ಮಗ ಮತ್ತು ನನಗ ಅರ್ಧ ಪಾಲಾಗ್ತದ, ನನ್ನ ತಮ್ಮಗ ಅರ್ಧ ಪಾಲತ್ತು ಕೊಟ್ಟಂದ್ರ ನಾ ಶ್ರೀಮಂತ ಆಗಂಗಿಲ್ಲ, ನನ್ ನಾ ಒಬ್ಬನೇ ನನ್ ಒಬ್ಬನಿಗೈತ ನಾ ಶ್ರೀಮಂತ ಆಗ್ತೀನಿ, ಇವತ್ತು ಏನೂ ಮಾಡ್ಬೇಡ, ನಮ್ಮ ತಮ್ಮನ ಕೊಲೆ ಮಾಡ್ಬೇಕತ್ತಾನ ಪಾಪಿ, ಅಣ್ಣನಲ್ಲಿ ಭೇದ ಬಂತು, ಬಂಗಾರ ಸಿಕ್ಕಿದೆ ಯಾರಿಗೆ, ಹೌದ್ ತಮ್ಮಗ, ಕೆಟ್ಟ ಮನಸ್ಸು ಬಂದಿದ್ದು ಯಾರ ಬಲ್ಲಿ, ಅಣ್ಣನ ಹತ್ತಲ್ಲಿ, ಅಣ್ಣನ ಬಲ್ಲಿ, ಅವಾಗ ತಮ್ಮ ಕಂಬಕ್ಕೆ ಬೇನು ಕೊಟ್ಟು ಊಟ ಮಾಡ್ಲಿಕ್ಕತ್ತಿದ, ಅಣ್ಣ ಕೊಡ್ಲಿ ತಗೊಂಡು ತಮ್ಮನ ಬಲಿ ಬಂದ, ಹೌದ ತಮ್ಮನ ಬಲಿ ಬಂದ, ತಮ್ಮನ ಬಲಿ ಬಂದು ಬಂದು ಕಂಬಕ್ಕೆ ಕೊಡ್ಲಿ ಮಶಾಕತ್ತ, ಹೌದ ಕೊಡ್ಲಿ ಮಶಾಕತ್ತ, ತಮ್ಮ ತಿರುಗಿ ನೋಡ್ತಾನಣ್ಣ, ಯಾಕಪ್ಪ ಕೊಡ್ಲಿ ಮಶಾಕತ್ತಲ್ಲಿ ಯಾಕ ಯಾಕ, ಅವಾಗ ಅಣ್ಣ ಹೇಳ್ತಾನ, ಕಂಟಿ ಹಚ್ಚಬೇಕು ಕೊಡ್ಲಿ ಮಂಡಗ್ಯದ, ನೀ ಮುಂದ ಕೂತು ಊಟ ಮುಂದ ನೋಡಿ ಊಟ ಮಾಡಂದಾಗ ಯಾವುದೇ ಭಾವನೆ ಅರಿತಿರ್ತಕ್ಕಂತ ತಮ್ಮ ಆ ಕೆಟ್ಟ ಖಾರಿರುವಂತ ರೊಟ್ಟಿ ಅದನ್ನ ಮುರಿತಿದ್ದ ಊಟ ಮಾಡ್ತಿದ್ದ ಪಾಪಿ ಅಣ್ಣ, ನನ್ನ ಬೆನ್ನಿಗೆ ಬಿದ್ದ ತಮ್ಮ, ನನ್ನ ಬೆನ್ನಿಗೆ ಬಿದ್ದ ತಮ್ಮ, ನಾ ಆ ತಮ್ಮಗ ಗಿಣಿ ಜೋಪಾನ ಮಾಡ್ದಂಗ ಮಾಡಿನ ಅಂತ ಹೇಳಿ ಆ ಅಣ್ಣನಲ್ಲಿ ಭಾವ ಬರಲಿ, ಏಕೋಚಿತ ಒಂದು ಹಾಳಾಗಿ ಹೋಗೋ ಬಂಗಾರ ಸಲುವಾಗಿ ನನ್ನ ತಮ್ಮನ ಕೊರೆ ಮಾಡ್ಬೇಕ ತಿಳ್ಕೊಂಡು ಪಾಪಿಯಾಗಿರುವಂತ ಅಣ್ಣ ಆ ಕೊಡ್ಲಿ ಎರಡು ಕೈ ಆ ಕೊಡ್ಲಿ ಹಿಡಿದು ಜೋರಾಗಿ ತಮ್ಮನ ಹೆಡಕಿಗೆ ಕೊಡ್ಲಿ ಎತ್ತಿ ಹೊಡೆದು ಬಿಟ್ಟ, ಹೌದು ಹೌದು ಹೌದು, ಎತ್ತಿ ಹೊಡೆದು ಬಿಟ್ಟ, ಹೌದು ತಮ್ಮನ ಹೆಡಕಿಗೆ ಕೊಡ್ಲಿ ಬಿತ್ತು, ತಮ್ಮ ಚಿತ್ತ ಬಿದ್ದ ಅಣ್ಣ ಅಂತ ಹೋದರ್ತಾನಣ್ಣ, ಯಾಕಪ್ಪ ಯಾಕೆ ಹೊಡೆದೇವ ಅಣ್ಣ ಅಂತ ಹೇಳಿ ಮುಂದ ಕೈ ಮಾಡ್ತಾನ, ಕೊಡ್ಲಿಕ್ಕಿತ್ತಾನ ಪಾಪಿ, ಮತ್ತೊಂದು ಕೊಡ್ಲಿ ಹೊಡೆದ, ಕೈಗೆ ಬಿತ್ತು, ಕೈ ಮಡಿಚಿ ಬಿತ್ತು ಅಣ್ಣ, ಯಾಕಪ್ಪ ಯಾಕೆ ಹೊಡಿತೀವ ಹೇಳು, ಹೊಡಿಬೇಡ ಅಣ್ಣ, ಯಾಕೆ ಹೊಡೆಯಕತ್ತಿಯಪ್ಪ ನನ್ನ, ಹೊಡಿಬೇಡ ಅಣ್ಣ, ಯಾಕೆ ಹೊಡಿತಿ ಹೇಳು, ಪಾಪಿ ಕೇಳಲಿಲ್ಲ, ಮತ್ತೆ ಕೊಡ್ಲಿಕ್ಕಿತ್ತದ, ಮತ್ತೆ ಹೊಡೆದ, ತಮ್ಮನ್ನು ರುಂಡ ಕಡಿಗೆ ಆಗಿಬಿಡ್ತು, ತಮ್ಮನ ರುಂಡು ಕಡಿಗೆ ಆಗಿಬಿಡ್ತು, ರುಂಡು ಕಡಿಗೆ ಆಗಿಬಿತ್ತು, ವಿಚಾರ ಮಾಡ್ತಾನ ತಮ್ಮನ ರುಂಡು ಕಡಿಗೆ ಆಯ್ತು, ಇನ್ನು ಏನು ಮಾಡ್ಬೇಕು, ನನ್ನ ತಾಯಿ ಬರ್ತಾಳ ತಿಳ್ಕೊಂಡು ತನ್ನ ಬೆನ್ನಿಗೆ ಬಿತ್ತು ತಮ್ಮಗ ಹ್ಯಾಂಗ ಮಾಡದಂತ ಕೇಳಿದ್ರೆ ಪಾಪಿ ಅಣ್ಣ, ಒಂದು ಕೈಯಾಗ ತಮ್ಮನ ರುಂಡು ಹಿಡ್ದಾನ, ಇನ್ನೊಂದು ಕೈಯಾಗ ತಮ್ಮನ ಕಾಲು ಹಿಡ್ದಾನ, ನಮ್ಮ ಮನೆ ಒಳಗ ನಾಯಿ ಸತ್ತಾಗ ಹ್ಯಾಂಗ ಅದಕ್ಕೆ ಎಳ್ಕೊಂಡು ಹೋಗ್ತೇವಲ್ಲ, ಸತ್ತ ನಾಯಿಗೆ ಎಳ್ಕೊಂಡು ಹೋಗದಂಗೆ ಎಳ್ಕೊಂಡು ಹೋಗ್ಯಾನ ಸಣ್ಣ ತಮ್ಮಗ, ದರ 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 ಎಳ್ಕೊಂಡು ಹೋಗಿ ಎಲ್ಲಿ ಮುಚ್ಚ ಅನ್ನತ್ತೆ ಕೇಳಿದ್ರ ಕಣಕಿ ಬಣಮಿ ಒಳಗ ಮುಚ್ಚದ ತಮ್ಮನ ಹೆಣ, ಕಣಕಿ ಬಣಮಿ ಒಳಗ, ಹೌದ ಹೌದು ಕಣಕಿ ಬಣಮಿ ಒಳಗ ಮುಚ್ಚಿ ಕಡಿಗೆ ಆಗ್ತಿದ್ದ ತಾಯಿ ಬುತ್ತಿ ತಗೊಂಡು ಬಂದು ಬಿಟ್ಟಳು, ಹೌದು ಬುತ್ತಿ ತಗೊಂಡು ಬಂದು ಬಿಟ್ಟಳು, ತಾಯಿಗೆ ನೋಡ್ದ ಕೊಡ್ಲಿ ಇಟ್ಟ ಮಣ್ಣಾಗ ಒರೆಸದ, ಮಣ್ಣಾಗ ತಿಕ್ಕದ, ಮಣ್ಣಾಗ ತಿಕ್ಕಿ ಅದೇ ಕಂಬಿನ ಬಲಿ ಕುತ್ತಿದ್ದ ತಾಯಿ, ಏ ಮಗು ಎಲ್ಲೇನಪ್ಪ ತಮ್ಮ ಕಾಣಲಾಗ್ಯಾನು, ಹೌದು ಹೌದು ಯಪ್ಪ ನಿಮ್ಮ ತಮ್ಮ ಎಲ್ಲೇನ ಕಾಣಲಾಗ್ಯಾನು ಅಂದಾಗ, ನಾ ಕೊಲೆ ಮಾಡಿನಿ ಪಾಪ, ನಾ ಪಾಪ ಮಾಡಿನ ತನಬೇಕಿಲ್ರಿ ಪಾಪಿ, ಅಲ್ಲಿಲ್ರಿ ಅಲ್ಲಿಲ್ಲ, ಒಂದು ಗಂಟೆ ಆಯ್ತು ಎಲ್ಲೋ ನೆರವೇಲಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಹೋದ, ನಿನ್ನ ಮಗ ಇನ್ನೂ ಬಂದಿಲ್ಲ, ಹೌದ ಬಂದಿಲ್ಲ, ನಿನ್ನ ಮಗ ಅವನಿಗೆ ನಿಂದೆ ಸಲಿಗದಂದಾಗ ತಾಯಿ ಅಂತಳ, ತಾಯಿ ಕಳ ಬಹಳ ಶ್ರೇಷ್ಠ, ಹೌದ ಹೌದು ಬಹಳ ಶ್ರೇಷ್ಠ ಮಗು, ಅದು ಸಾಣದೈತು, ಹೌದ ಅದಕ್ಕೆ ಇನ್ನೂ ಒಂದು ತಿಳಿತದ ಒಂದು ತಿಳಿಯಂಗಿಲ್ಲ, ತಾಯಿ ಕಳೆ ಎಂತದದ ನೋಡ್ರಿ, ಒಂದು ತಿಳಿತದ ಒಂದು ತಿಳಿಯಂಗಿಲ್ಲ, ಬರ್ರಿಯಪ್ಪ ಈಗ ನೋಡು ಮಗು, ಓಣೇನ ಹೆಣ್ಮಕ್ಳು ಬಂದಿರು ಮಾತಾಡ್ಕೋತ ಕೂತ್ರೋ ಯಪ್ಪ, ಒಂದ್ ಸ್ವಲ್ಪ ಲೇಟ್ ಆತಲ್ಲ, ನಿಮಗೆ ಹಸು ಆಗಿರ್ಬೇಕು, ಮುಂಜಾನೆ 5 ಗಂಟೆಗೆ ಬಂದಿರಿ, ಈಗ ಊಟ ಮಾಡ್ರಿ, ಇದು ಚಜ್ಜಿ ಅದೇನಂತಾರ ಚಜ್ಜಿ ರೊಟ್ಟಿ ತಂದಿನಿ, ಶೇಂಗಾದ ಹಿಂಡಿ ತಂದಿನಿ, ತಮ್ಮ ಮಕ್ಕಳ ಮನೆಯವರು ಮೊಸರು ಕೊಟ್ಟಿದ್ರು, ನಾವು ಊಟ ಮಾಡ್ಲಿಲ್ಲಪ್ಪ, ನನ್ನ ಮಕ್ಕಳು ಊಟ ಮಾಡ್ತಾವ ತಿಳ್ಕೊಂಡು ಅದನ್ನ ತಗೊಂಡು ಬಂದ್ವಿ, ಹೌದೌದು ಅದನ್ನ ತಗೊಂಡು, ಈಗ ನಿನ್ನ ತಮ್ಮಗಿಟ್ಟಿಡು ನೀ ಇಟ್ಟು ತಿನ್ನು ಅಂತ ಹೇಳಿ ತಾಯಿ ಮುಂದೆ ಕೂತು ಊಟ ಮಾಡಿಸ್ಲಿಕ್ಕತ್ತಾಳ, ನನ್ನ ತಮ್ಮಗ ನಾ ಹೊಡೆದೇನಿಲ್ಲ ಅನ್ನುವಂತ ಪ್ರಜ್ಞೆ ಇರಲಿಲ್ಲ ಪಾಪಿಗೆ, ಊಟ ಮಾಡ್ಲಿಕ್ಕತ್ತಿದ ತಾಯಿ ನೆದರು ಎಲ್ಲಿ ಹೋಯ್ತಂತ ಕೇಳಿದ್ರ, ಏನ್ ಎತ್ತುಗಳು ಕಟ್ಟಿದ್ದಲ್ಲ ಎತ್ತುಗಳಿಗೆ ನೆದರ್ ಹೋಯ್ತ ತಾಯಿ ಅಂತಾಳ, ಎಂತ ಹುಚ್ಚದೋ ನಿನ್ನ ತಮ್ಮ, ಎಂತ ಹುಚ್ಚದೋ 5 ಗಂಟೆಗೆ ಬಂದು ಗಳ್ಯಾದ ಕೊಳ ಕಟ್ಟಿದ್ದೆ ತಮ್ಮ, ನೀರ ಎರಡು ಕಣಕಿ ಎರಡು ಸೂಡ ಆ ಎತ್ತುಗಳಿಗೆ ಮೇವು ಹಾಕಬಾರ್ದ,
ಏನ್ ಹೊಚ್ಚಿದ್ರು ಎತ್ಕೊಳ್ಳಿ ಉಪವಾಸ ಅದಾವ, ನೀ ಊಟ ಮಾಡು, ನಾ ಹೋಗಿ ಎತ್ಕೊಳ್ಳಿ ಮೇವು ಹಾಕ್ತೇನೆ ಅಂತೇಳಿ ತಾಯಿ ಎತ್ತಕ್ಕೇನೆ ಕಣಕಿ ಬಣಮೆ ಕಾಡಿ ನಡೆದಾಳು. ಹೌದು, ಯಾವಾಗ ತಾಯಿ ಬಣಮೆ ಕಾಡಿ ನಡೆದಾಳ ಅವಾಗ ಮಗನಿಗೆ ಗಾಬರಿಗೆ ಬೇದೇವಾ, ನೀ ಯಾಕೆ ಹೋತಿ, ನಾ ಇಂತ ಹುಲಿ ಅಂತ ಮಗ ಇರ್ಲಕ್ಕಾಗಿ ನೀ ಯಾಕೆ ಹೋತಿ, ನೀ ಹೋಗ್ಬೇಡ ನಾ ತಂದು ಹಾಕ್ತೇನೆ ಅಂದಾಗ ತಾಯಿ ಅಂತಾಳ ಯಾಕತ್ತಿತ್ತ, ತಮ್ಮನ ಹೆಣ ಮುಚ್ಚಿಟ್ಟಿದ್ದ ಬಣಮೆ ತಾಯಿ ನೋಡ್ತಾಳ ಅಂತ ಹೇಳಿ. ಅವಾಗ ತಾಯಿ ಅಂತಾಳ ಮಗ, ಹೌದು 5 ಗಂಟೆಯಾಗ ಬಂದು ಇಲ್ಲಿ ತನ ದುಡಿದಿರಿ, ನನಗೇನು ಬ್ಯಾನೆಗೆದೇನು, 2 ಸೂಡು ಮೇವು ಹಾಕದ್ರ ನಾ ಏನು ಸ್ವರ್ಗತೀನೇನು, ಒಂದು ವೇಳೆ ನೀ ಊಟ ಬಿಟ್ಟು ಎದ್ದೆ ಅಂದ್ರೆ ನಿನಗ ಮಲ್ಲಿಕಾರ್ಜುನನ ಆಣೆಗೆದನು ಅಂತಾಳ ತಾಯಿ. ಹೌದು ಹೌದು, ಆಣೆ ಹಾಕಿದ್ರು ಮಲ್ಲಿಕಾರ್ಜುನನ ಆಣೆಗೆದಂದಾಗ ಏನಾರ ಆಗಲಿ ಅಂತ ಹೇಳಿ ಮಗ, ಖಂಡಕ್ಕೆ ಪುತ್ತ ಊಟ ಹೋಗಲಿಲ್ಲ, ತಾಯಿ ನಿಮಗೆ ವಿಚಿತ್ರ ಹೇಳಬೇಕಂದ್ರೆ ಹೋಗಿ ತಾಯಿ ಕಣಕಿ ಸೂಡು ಕೈಯಾಗಿ ಹಿಡಿದ್ರು, 1 ಸೂಡು ಜೊಗ್ಗದಳು, 2 ಸೂಡು ಜೊಗ್ಗದಳು, 3ನೇ ಸೂಡು ಜೊಗ್ಗದ್ರೊಳಗೆ ಅಲ್ಲಿ ಏನಾಗ್ಯದತ್ತೆ ಕೇಳಿದ್ರ, ತಾಯಿ ಕೈಯಾಗ ಕಣಕಿ ಸೂಡು ಬರಲಿಲ್ಲ, ಮಗನ ಕಾಲು ಬಂತು, ಮಗನ ಕಾಲು ಬಂದದ ಬಂಧುಗಳೇ, ಮಗನ ಕಾಲು ಬಂತು. ಹೌದು ಹೌದು ಹೌದು, ಹೆಂಗಾಗಲಕ್ಕಿಲ್ರಿ ಆ ತಾಯಿಗೆ, ಹೌದು ಹೆಂಗಾಗಲಕ್ಕಿಲ್ರಿ, ನಾವು ಹೇಳಿದ್ರೆ ಕೇಳಿದ್ರೆ ನಮ್ಮ ಕಣ್ಣಾಗ ನೀರು ಬರ್ತಾವ ಅಂದ್ರ, ಆ 9 ತಿಂಗಳು 9 ದಿವಸ ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿರುವಂತ ತಾಯಿ ಕಳ್ಳಿ ಏನಂದಿರ್ಬೇಕ್ರಿ, ಅದು ಏನಂದಿರ್ಬೇಕು, ಯಪ್ಪ ನಿನಗೆ ಯಾರು ಕೊಲೆ ಮಾಡ್ಯಾರೋ ಮಗ, ಯಾಕೆ ಯಾರು ಕೊಲೆ ಮಾಡ್ಯಾರೋ, ಯಪ್ಪ ಇದು ಏನಾಯ್ತು ಮಗು, ಯಾಕೆ ಹಿಂಗ ಮಾಡಿದ್ರಪ್ಪ, ಯಾರು ಕೊಲೆ ಮಾಡ್ಯಾರೋ ನಿನ್ನ. ಹೌದೌದು ಮಗು, ಹೊಟ್ಟೆ ಬಡತನದೊಳಗೆ ಸತ್ತ ಹೊಂಟಿಲ್ಲ, ಒಂದು ದಿವಸ ಒಳ್ಳೇದಲ್ಲಿಲ್ಲ ಕೆಟ್ಟದಲ್ಲಿಲ್ಲ, ನೀ ಯಾರಿಗೆ ನಂದವಲ್ಲ, ಯಾರಿಗೆ ಆಡದವಲ್ಲ, ಯಾಕಪ್ಪ ಯಾರು ಕೊಲೆ ಮಾಡಿದ್ರು, ಯಾಕೆ ನಿನ್ ಹೊಡೆದಾರ, ನಿನಗೆ ಯಾರು ಕೊಲೆ ಮಾಡ್ಯಾರ ಹೇಳು ಹೇಳು ಅಂತೇಳಿ ತಾಯಿ ತೊಡಿ ಮ್ಯಾಲ ತಮ್ಮ ಮಗನ ಹೆಣ ತೊಡಿ ಮ್ಯಾಲ ತಗೊಂಡು 1 ಸೌನ ಗೋರ್ಯಾಡಿ ಅಳು ಹೊತ್ನ್ಯಾಗ, ಪಾಪಿ ಅಣ್ಣಗ ಕರುಣೆ ಬರ್ಲಿಲ್ಲ, ನನ್ನ ತಾಯಿಗೆ ನಾ ಹೊಡೆದಿದ್ ಗೊತ್ತಾಯ್ತು, ನನ್ನ ತಾಯಿನ ಊರಾಗ ಹೋಗಿ ಹೇಳ್ತಾಳ, ಇನ್ನು ನನ್ನ ತಾಯಿಗೆ ಬಿಡಬಾರ್ದು, ನನ್ನ ತಾಯಿನ ಕೊಲೆ ಮಾಡ್ಬೇಕತ್ತಾರಪ್ಪ. ಹೌದಾ, ತಾಯಿನ ಕೊಲೆ ಮಾಡ್ಬೇಕತ್ತ, ಏನು ವಯ್ಯಾದ್ರಿ ಸಂಗಾಟ, ಏನು ವಯ್ಯಾದ, ನಿಮಗೊಂದು ಮಾತು ಹೇಳಿನಲ್ಲ, ಜೀವನದೊಳಗೆ ಆಶಯ ಮಾಡ್ರಿ, ಖರೆ ದುರಾಶೆ ಮಾಡಬೇಡ್ರಿ, ಕೆಟ್ಟದಕ್ಕೆ ಎಂದು ಬೆನ್ನು ಹಾಕಬೇಡ್ರಿ, ಅದು ನಮ್ಮ ಜೊತೆ ಬರುವುದು ಯಾವತ್ತು ನಮ್ಮ ಜೊತೆ ಬರುವುದಿಲ್ಲ. ತಾಯಿ ಆ ಮಗನಿಗೆ ತೊಡೆ ಮೇಲೆ ಇಟ್ಕೊಂಡು, ಮಗು ನಿನಗೆ ಯಾರು ಹೊಡೆದಾರೆ ಹೇಳು, ನಿನಗೆ ಯಾಕೆ ಹಿಂಗ ಮಾಡ್ಯಾರ ಹೇಳು ಅಂತೇಳಿ 1ನೇ ಸೌನ ಅಳುವತ್ನ್ಯಾಗ ಬೋರೆಡಿ ಅಳುವತ್ನ್ಯಾಗ, ಪಾಪಿ ನನಗೆ ಜನ್ಮ ಕೊಟ್ಟಾಳ ಅನ್ನೋದು ಖಬರ್ ಇರಲಿಲ್ಲ, ಯಕೋಚಿತ ಒಂದು ಹೇಷ ಬಂಗಾರ ಕಾಲಾಗ ಓಡಿ ಬಂದ ತಾಯಿಗೆ, ಆ ತಾಯಿ ಕೊಡ್ಲಿ ಕೈಯಾಗಿ ಹಿಡಿದು ತಾಯಿ ತೆರೆಯಾಗ ಖಡ ಕೊಡ್ಲಿ ಇಳಿಸಿಬಿಟ್ಟ ತಾಯಿ ರೊಂಡ ಕಡಿಗಾಗಿ ಬಿತ್ತು. ಹೌದು ಕಡಿಗಾಗಿ ಬಿತ್ತು, ಮುಗಿತಲ್ರಿ ಮುಗಿತಲ್ರಿ ತಾಯಿ ಅಂತಳ ಮಗು, ಎಷ್ಟು ಕಷ್ಟ ಕಳೆದಿದ್ನಲ್ಲ, ಎಷ್ಟು ಕಷ್ಟ ಕಳೆದಿದ್ನಲ್ಲ, ಎಲ್ಲಾನು ಮುಟ್ಟಿಸಿ ಬಿಟ್ಟಿರ್ಲೋ ಯಪ್ಪ, ಯಪ್ಪ ನಿಮ್ಮಪ್ಪ ನೀವು 3 ವರ್ಷನವ್ರು ಇರ್ಲಕ್ಕಾಗಿ ಸತ್ತಿದ್ದಲ್ಲ, ಅವಾಗ ನಾ ಎಷ್ಟು ಕಷ್ಟ ಕಳೆದಿರ್ಬೇಕು, ಒಂದ್ ಸ್ವಲಿಗೆ ಜ್ವಾಳ ನಮ್ಮ ಮನ್ಯಾಗ ಆಗಿನ ಕಾಲಕ್ಕೆ ಇರ್ಲಿಲ್ಲ, ಇನ್ನೊಬ್ಬರ ಮನೆ ಕಸ ಮುಸುರಿ ಮಾಡದಲ್ಲ, ಇನ್ನೊಬ್ಬರ ಮನ್ಯಾಗ ಆಕಳ ಎಮ್ಮಿ ಹೆಂಡಿ ಬಳದಲ್ಲ, ನಿಮ್ಗೆ ಇಷ್ಟೆಲ್ಲ ಕಷ್ಟ ಮಾಡಿ ಒಂದು ಗುಬ್ಬಿ ಜೋಪಾನ ಮಾಡ್ದಂಗ ನಾನು ನಿಮ್ಗೆ ಜೋಪಾನ ಮಾಡದಲ್ಲ, ನನ್ನ ಎದೆಗೆ ಹಚ್ಚಿ ಹಾಲು ಕುಡಿಸಿದಲ್ಲ, 9 ತಿಂಗಳು ನನ್ನ ಹೊಟ್ಟೆ ಒಳಗೆ ಇಟ್ಟುಕೊಂಡಿದ್ನಲ್ಲ, ಋಣ ತೀರಿಸಿ ಬಿಟ್ಟಲ್ಲೋ ಯಪ್ಪ, ಒಂದು ಯಕೋಚಿತ ಹಾಳಾಗಿ ಹೋಗು ಬಂಗಾರ ಸಲುವಾಗಿ, ತಮ್ಮನ ಕೊಲೆ ಮಾಡಿದೆ ನನ್ನ ಕೊಲೆ ಮಾಡಿದೆ ಮಗ, ನಿನಗ ಶ್ರಾಪ ಕೊಡಂಗಿಲ್ಲ ತಾಯಿ ಕಳ್ಳ ನೋಡ್ರಿ, ಯಾರೇ ಆಗಿದ್ರೆ ಶ್ರಾಪ ಕೊಟ್ಟು ಹೋಗ್ತಿರ್ ತಾಯಿ ಅಂತಾಳ ಮಗ, ನಿನಗ ಶ್ರಾಪ ಕೊಡಂಗಿಲ್ಲ ಮಗು, ತಮ್ಮನ ಕೊಲೆ ಮಾಡಿದಿ, ತಾಯಿನ ಕೊಲೆ ಮಾಡಿದೀಪ, ನೀಯರೇ ಚಂದಾಗಿರು ಅಂತಾಳ ತಾಯಿ, ನೀಯರೇ ಚಂದಾಗಿರು ಅಂತೇಳಿ ತಾಯಿ ಕಣ್ಣು ಮುಚ್ಚಾಳು, ಕಣ್ಣು ಮುಚ್ಚಾಳು, ಪಾಪಿ ನನ್ನ ತಾಯಿ ಮತ್ತು ತಂದೆ, ನನ್ನ ತಮ್ಮ ಮತ್ತು ತಾಯಿ ಸತ್ರು, ಇವ್ರಿಗೆ ಚಂದಾಗಿ ಅಂತ್ಯ ಸಂಸ್ಕಾರ ಮಾಡ್ಬೇಕು ಅನ್ನೋದು ಪ್ರಜ್ಞೆ ಬರಲಿಲ್ಲ, ತಾಯಿಗ ಮತ್ತು ತಮ್ಮಗ ತಗೊಂಡ ಬಂಗಾರ ಹಂಡ್ಯ ತಗದ, ಆ ಬಂಗಾರ ಹಂಡ್ಯ ಏನು ತೆಗೆದಿದ್ದಲ್ಲ ಅದೇ ತೆಗ್ಗಿನೊಳಗ ನಾಯಿಗೆ ಮುಚ್ಚಿದಂಗ ತಾಯಿಗೆ ಮತ್ತು ತಮ್ಮಗ ಮುಚ್ಚದ, ಇಟ್ಟು ಮಾಡೋದ್ರೊಳಗ ರಾತ್ರಿ 7 ಗಂಟೆ ಆಗಿರ್ತಾನೆ. ಹೌದು ಹೌದು, ಎಲ್ಲ ಮಾಡೋದ್ರೊಳಗೆ 7 ಗಂಟೆ ಆಗಿತ್ತು, ಇನ್ನು ಬಂಗಾರ ಹಂಡ್ಯ ತಗೊಂಡು ಹೋಗ್ಬೇಕಂತೇಳಿ ಆ ಬಂಗಾರ ತುಂಬಿದ ಹಂಡ್ಯ ತೆರೆ ಮೇಲೆ ಹೊತ್ಕೊಂಡು ಹಿಂಗೇನು ದಾರಿ ಅದಲ್ಲ, 2 ಕಿಲೋಮೀಟರ್ ಇತ್ತು, ತಗೊಂಡು ಹಾದಿ ಹಿಡಿದು ಹೊಂಟಿದ್ದ, ಹಿಂಗ ಕಂಟಿದ್ದು ಕರ ಮೇಲೆ ಬಿಡ್ತದ್ರಿ, ನಿಮಗೆ ಹೇಳಿನಲ್ಲ ಆಶಾ ಮಾಡ್ರಿ ಖರೆ ದುರಾಶೆ ಮಾಡಬೇಡ್ರಿ. ಹೌದು ಹೌದು, ಆಶಾ ಮಾಡ್ರಿ ಖರೆ ದುರಾಶೆ ಮಾಡಬೇಡ್ರಿ, ಕರ ಮೇಲೆ ಬಿಡ್ತದ, ಹಿಂದೆ ನೋಡ್ತಿದ್ದ ಮುಂದೆ ಓಡ್ತಿದ್ದ 4 ಮಂದಿ ಕಳ್ಳರು ಬಂದು ತರಬೇ ಬಿಟ್ರು. ಹೌದು ಆತ ಬಂದ ಹಾದಿಯಾಗ ತರಬೇ, 4 ಮಂದಿ ಕಳ್ಳರು ಅಂತಾರೆ, ಏನದೋ ತಲೆ ಮ್ಯಾಗ ಕೇಳಿದ್ರು, ಇದನ್ನ ಮನೆಗೆ ನೀರು ತಗೊಂಡು ಹೊಂಟೀನಿ ಅಂದ.
ಹೌದ ಹೌದ ಮಗನ ನಾವು ಅಟ್ಟು ಕಡೆ ತಿರುಗಾಡಿ ಸಾಕಾಗ್ಯದ ನಮಗೆ ನೀರಡಿಕೆಗದ ನೀರು ಕುಡಿತೇವ ತೆಳಗಿಳಿಸಂದ್ರು ಹೌದ ತೆಳಗಿಳಿಸಂದ್ರು ಇವ ಇಳಿಸಲಿಲ್ಲ ನಾಲ್ಕು ಒತ್ತರು ಕೊಡ ಇಳಿಸಿ ನೋಡುತ್ತನ ಏನಿತ್ತದ ಹಂಡೆ ಇಳಿಸಿ ನೋಡುತ್ತನ ಏನಿತ್ರಿ ಒಳಗ ಬಂಗಾರ ತುಂಬಿದ ಹಂಡೆ ಇತ್ತು ಬಂಗಾರ ತುಂಬಿದ ಹಂಡೆ ಇತ್ತು ಬಂಗಾರ ತುಂಬಿದ ಹಂಡೆ ಇತ್ತು ಅವಾಗಂತಾರ ಕಳ್ಳರು ಒಂದ ವೇಳೆ ಇದು ಬಂಗಾರ ಹಂಡೆ ತಗೊಂಡು ಇವನಿಗೆ ಹಂಗೆ ಬಿಟ್ಟೆ ಅಂದ್ರೆ ಈ ಮಗ ನಮಗ್ ಖೂನ್ ಹಿಡ್ದ ನಾವು ಊರನವರು ಈ ಮಗನಿಗೆ ಹ್ಯಾಂಗ ಬಿಡುದು ಏನ್ ಮಾಡುದತ್ತ ಕೇಳದ ಇಂಚಿಂಚ್ ಕಡದ ಹೊಳೆಯಾಗೋಗಿ ಅನ್ನ ಹೇಳಿದ್ರು ಇಂಚಿಂಚ್ ಕಡದ ಹೊಳೆಯ ಇವನಿಗೆ ಸಣ್ಣಾಗಿ ಕಡದು ನಾಯಿಗೆ ಚಲ್ಲಿ ಬಿಟ್ಟಿರತ್ತ ನಾ ಕೇಳ್ತೀನಿ ಸೋನಾ ಕುಟಾಗಿಲ್ಲ ಹೌದು ಬಂಗಾರ ಎಲ್ಲಿ ಹೋಯ್ತೇವ ಆಯ್ತು ಬಂಗಾರ ಎಲ್ಲಿ ಹೋಯ್ತು ತಾಯಿನ ಕೊಲೆ ಮಾಡ್ದ ತಂದೆ ತಮ್ಮನ ಕೊಲೆ ಮಾಡ್ದ ತಾನು ಸತ್ತು ಹೋಗಿರ ಹೌದು ಯಾಕೆ ಹೇಳ್ದ ನಿಮಗ್ ಮಾತ ನಾ ಮೊದಲು ಮೂಲ ಪಾಯ ಏನಿಟ್ಟಿದ್ದ ಮನುಷ್ಯದ ಆಶೆ ಇರ್ಬೇಕು ಕರೀತು ಆಶೆ ಹೌದೌದು ಈ ನಾಲ್ಕು ಕಳ್ಳರೇ ಸುಮ್ನೆ ಹೋದ್ರೆ ನೋಡ್ರಿ ಅದು ಹುಗಶಾಟಿ ಬಂದಿದ್ದು ಸಂಪತ್ತು ಹ್ಯಾಂಗ ಮಾಡ್ತದ ಅನ್ನೋ ಸಲುವಾಗಿ ಈ ಪದ ಹಾಡಿದ್ನ ಹುಗಶಾಟಿ ಬಂದಿದ್ದ ಸಂಪತ್ತು ಯಾರ್ಯಾರಿಗೆ ಹ್ಯಾಂಗ ಹಾಳು ಮಾಡ್ತದ ಅನ್ನೋ ಅದರ ಸಲುವಾಗಿ ನಾ ಏನ್ ಹೇಳಿದ್ದ ಆಶಯ ಮಾಡ್ರಿ ಕರೆ ದುರಾಶೆ ಮಾಡಬೇಡ ಹೌದು ಈ ನಾಲ್ಕು ಕಳ್ಳರು ಏನ್ ವಿಚಾರ ಮಾಡಿದ್ರು ನಾವು ಎಷ್ಟೋ ದಿನ ಕಳ್ತನ ಮಾಡಿದ್ರು ನಮಗೆ ಏನೂ ಸಿಕ್ಕಿಟ್ಟಿಲ್ಲ ಅಚಾನಕ್ ಬಂಗಾರ ಹಂಡೆ ಸಿಕ್ಕದ ಕೋಟಿ ಗಟ್ಟಿ ಹಾಕ್ತಿವಿ ಹೋಗಿ ಊರಾಗ ಹೋಗಿ ಮಾಳಿ ವಸ್ತಿ ಹೋಗಿ ಬುಂದ್ಯಾ ತಗೊಂಡ್ ಬರ್ರಿ ಬುಂದ್ಯಾ ತಿಂದು ಹಂಸಗೊಳ್ಳನಂದ್ರು ನೋಡ್ರಿ ಏನ್ರಿ ಖುಷಿ ಐತಂದ್ರೆ ಶೂಟ್ ಹಂಸ್ತಾರಿಲ್ರಿ ಬುಂದ್ಯಾ ತಿಂತಾರಲ್ಲ ಹೌದೌದು ಬುಂದ್ಯಾ ಹಸ್ತಾರಿಲ್ಲ ಎರಡು ಕಳ್ಳರು ಊರಾಗ ಬಂದಾರ ಬುಂದ್ಯಾ ತಗೊಂಡಾರ ತಾ ಭರ್ಚೆ ತಿಂದಾರ ತಿಂದು ಏನ್ ಮಾಡ್ಯಾರ ಅದ್ರೊಳಗ ವಿಷ ಕಲಿಸ್ಯಾರ ಆ ಮಕ್ಕಳಿಗೆ ಯಾಕೆ ಕೊಡಬೇಕು ನಾವೇ ಇಬ್ರು ಶ್ರೀಮಂತರಾಗೋಣ ಅಂತ ಹೇಳಿ ಇವರು ಇಬ್ರು ಅದ್ರೊಳಗ ವಿಷ ಕರೆಸ್ಕೊಂಡು ಬಂದ್ರು ಇಲ್ಲಿ ಕೂತ ಮಕ್ಳು ಇವ್ರು ಏನ್ ಮಾಡ್ಯಾರ ಹ್ಯಾಂಗಿದ್ರು ಮಕ್ಳು ಇಬ್ರು ಊರಾಗ ಹೋಗ್ಯಾರ ಇಲ್ಲಿ ಬರ್ತಾರ ಬಂದು ಆ ಬುಂದ್ಯಾದ ಹುಂಡಿ ತೆಳಗಿಡ್ತಾರ ಇಬ್ರಿ ಗುಂಡ್ ಹಾಕಿ ಕೊಲ್ಲಿ ಬಿಡುವನು ಕೊಲ್ಲಿ ಹಂಗೆ ಪಾಲ ಮಾಡ್ಕೊಳ್ಳೋಣ ಬೇಡ ಇಬ್ರು ಬುಂದ್ಯಾದ ಹುಂಡಿ ತಿಂದ ನಾವು ಹಂಚ್ಕೊಳ್ಳೋಣ ಅಂತ ಹೇಳಿ ಇವ್ರ ಪ್ಲಾನ್ ಹೌದಾ ತಂದ್ರು ಹಂಗ ಏನ ಬುಂದ್ಯಾದ ಹುಂಡಿ ಇಳಿಸಿದ್ರು ಏ ಬಳತನ ಐತಪ್ಪ ಲೇಟ್ ಐತ ಅತ್ತಿದ್ರು ಆ ಏನಿತ್ತು ಅಲ್ಲ ಗುಂಡ ತಂದೊಂದನ್ ಹಾರಿಸ್ಬಿಟ್ರು ಎರಡು ಹೆಣ ಬಿದ್ದು ಅಲ್ಲೇ ಬಿದ್ದು ಇನ್ನ ಇವ್ರು ಇಬ್ರು ಖುಷಿಯಾಗಿ ಅಂತಾರ ದೋಸ್ತ ನನ್ನ ಮುಂದ ನಿನ್ನ ಮುಂದ ಯಾರ ಈಗ ಇಬ್ರು ಕೂಡಿ ಬುಂದ್ಯಾ ತಿಂದು ಇಬ್ರು ಹಂಚ್ಕೊಳ್ಳನಂದಾಗ ಅವ ತನ ಹ್ಯಾಂಗ ತಿನ್ನಾದು ಇಟ್ಟು ಖುಷಿಗೆ ಹ್ಯಾಂಗ ತಿನ್ನಾದು ನಿಮಗೆಲ್ಲ ಇಟ್ಟೊತ್ತನ ಕಣ್ಣಾಗ ನೀರು ಬಂದ ಒಂದ್ ಸ್ವಲ್ಪ ಭಾಷೆ ಹೇಳ್ತೀನಿ ಹ್ಯಾಂಗ ತಿನ್ನೋದ ನನ್ ಏ ಇಲ್ಲ ನಿನ್ನ ಬಾಯಾಗ ನಾ ಹಾಕ್ತೀನಿ ನನ್ನ ಬಾಯಾಗ ನೀ ಹಾಕೋಣ ಹೌದಾ ಈ ಬಾಯಾಗ ಹಾಕೋದು ಬಹಳ ಮಜಾ ಇದು ಹೌದೌದು ನಂದು 11 ವರ್ಷ 10 ವರ್ಷ ಲಗ್ನ ಆದಾಗ ಘಟನೆ ಹೇಳ್ತೀನಿ ಈ ನಮ್ಮ ಸಣ್ಣ ಹುಡುಗಿಯರು ಎಂತ ಹೇಳಿದ್ರು ಹಿಂಗೆ ಮಾಡ್ತಾರ ನೋಡ್ರಿ ಇಟ್ಟೊತ್ತನ ಅವ್ರ ಲಕ್ಷ್ಯ ಇಲ್ಲ ನಾ ಇಲ್ಲಿ ಮಾತಾಡಕತ್ತೀನಿ ಎಲ್ಲ ತಾಯಿದೇರ್ ಕಣ್ಣಾಗ ನೀರ್ ತೆಗಿತಾರ ಅವ್ರ ನಗುತ್ತಾರ ಈಗಿನ ಮಕ್ಳು ಎಂತ ಹುಟ್ಟಾವ ಏನ್ ಮಾಡೋದ್ರಿ ನಾವು ಅಳು ಮಾತು ಹೇಳಿದ್ರೆ ನಗ್ತಾವ್ ಹೌದು ಅಲ್ಲಿ ಏನ್ ನಮ್ದು ಏನಾಗಿತ್ತು ಗೊತ್ತಲ್ ಗೊತ್ತದ ಲಗ್ನ ಆಗಿ ಒಂದ್ 3 ತಿಂಗಳು ಆಗಿತ್ತು ನಾನು ಹೆಂಡತಿ ಮ್ಯಾಲ ಕಂಡ್ರಪ್ಪ ಕಾಳಜಿ ರೀ ಬಾಳ ಇನ್ನಾದ ಕಾಳಜಿ ಬಾಳ ನೀವು ಇನ್ನಾವತ್ತು ಮುಂದೆ ಉಂಡು ಹೋಯ್ತೀರಿ ಹೋಗ ಮುಂದ ಎಲ್ಲಾರು ಕಾಳಜಿಯವ್ರು ನಿಮ್ ಕಾಕ ಏನ್ ಕಳಿಸಿದೇನು ಕಾಳಜಿ ಇಲ್ರಿ ಹೇಳ್ರಿ ಕೇಳ್ರಿ ನಾ ಏನ್ ಮಾಡ್ದ ನೋಡು ಅಪ್ಪ ಊರಾಗ ಹೋಗ್ಯಾರ ಇವತ್ತಿಬ್ರು ಹೆಂಗೆ ಮಕ್ಳು 3 ತಿಂಗಳ ಏನ್ ಮಕ್ಳು ಏನೋ ಇಲ್ಲ ಇಬ್ರು ಕೂಡ ಒಂದೇ ತಾಟ್ನ ಗುಣ ನನ್ನ ಹೆಣ ಕೆಟ್ಟ ನಾಚ್ತಿತ್ತು ಬ್ಯಾಡ್ರಿ ಅಂದಳಕ್ಕೆ ಏ ಇಲ್ಲ ಉಣ ನನ್ನ ಗಂಡನ ಮಾತ ಮೀರಿ ಬೆಳತ್ತೇಳಿ ಏನ ಬಾನ ಮತ್ತು ಕಾರ್ಬೇಡಿ ಕಲಸಿ ಆ ಕರಿಸಿ ಉಣ್ರಿ ಅಂದಳಕ್ಕೆ ಏ ಹಂಗಿಲ್ಲ ನನಗೆ ನೀ ತಿನ್ನಿಸ್ತು ನಿನಗೆ ನಾ ತಿನ್ನಿಸ್ತೀನಿ ಅಂದ ಆಯ್ತಂದೇವ್ ಇಬ್ರು ಒಂದೊಂದು ಕೈಯಾಗ ಹಿಂಗೆ ಒಳೆ ಮಾಡಿ ಕಾರ್ ಬೆಳಿ ಬಾನ್ ತಗೊಂಡು ಇನ್ನೇನ ಆಕೆ ಬಾಯಾಗ ನಾ ಹಾಕ್ಲಕತ್ತಿ ನನ್ನ ಬಾಯಾಗ ಅಕ್ಕಿ ಹಾಕ್ಲ ಹಾಕ್ಬೇಕು ಅನ್ನೋದು ಪಕ್ಕನೆ ಕರೆಂಟ್ ಹೋಯ್ತು ಆಕೆ ಕಣ್ಣಾಗ ನಾ ಹಾಕಿ ನನ್ನ ಕಣ್ಣಾಗ ಅಕ್ಕಿ ಹಾಕ ಮುಳ್ಳಿಲ್ ಬೆಳ್ತಾನ ಕಣ್ ಕುರ್ಸ್ಕೊ ಕೂತ್ರ ಮತ್ತೇನ ಇಟ್ಟೊತ್ತನ ತುಕ್ ಆಗ್ಯದ ಕೇಳಿ ಇದೊಂದು ಹಾಸ್ಯ ಹೇಳಿನಿ ಬಂಧುಗಳೇ ನಾವೇನಷ್ಟು ಶಾಣ್ಯರಲ್ಲ ನಿಮ್ಗೆ ಯಾಕೆ ಮಾತು ಹೇಳ್ದಂದ್ರ ನಾವು ಜೀವನದೊಳಗೆ ಯಾರ್ಯಾರಿಗೂ ಮೋಸ ಮಾಡ್ಬೇಕು ಅನ್ನೋ ಭಾವ ಅದ ನಮ್ಮಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು ದೇವ್ರು ನಮ್ಗೆ ಮೋಸ ಮಾಡ್ತಾನೆ ನೋಡ್ತಿರಲ್ಲ ಇಂಥ ಮಕ್ಕಳಿಗೆ ತಾಯಿ ಎಂಟು ಜೋಪಾನ ಮಾಡಿದ್ರು ಹಾಳಾದ್ರೆ ಎದ್ರ ಸಲುವಾಗಿ ಆ ಬಂಗಾರ ಆಶಯ ಸಲುವಾಗಿ ಅದಕ್ಕ ಇಂಥ ಮೋಸ ನಾವು ಮಾಡಬಾರ್ದು ಈ ಪದ ಹಾಡುವುದೇ ಅದರ ಸಲುವಾಗಿ ಹಾಡೀನಿ ಇನ್ನು ಮುಂದೆ ನನಗೆ ಪಾಳೆ ಬರುವುದಿಲ್ಲ ಯಾಕೋ ಒಂದು ಸ್ವಲ್ಪ ನಮಗೆ ಮಾತಾಡ್ಲಕ್ಕ ಒಂದು ಸ್ವಲ್ಪ ಗೌಗೌ ಮಾಡಿದ್ರಂದ್ರೆ ನಮ್ಮ ಮೂಡ್ ಆಪ್ ಆಗ್ತಾವ ನೀವು ಅನ್ಕೊಂಡಂಗೆ ಇವತ್ತು ನಮ್ಮ ಕಾರ್ಯಕ್ರಮ ಕೊಡುದು ಆಗಿಲ್ಲ ಹೌದು
आगे अंदक नम हर नम कार्यक्रम साहेबरद आगे नंदू आगे नम गाद क्या ना इबू हेंग्र साहेब्रिगू और गल नड़ियां ननगू गल नड़ियां अदर सल कार्यक्रम स्वल्प ऐरपेर आगिर्तव आ कार्यक्रम तपद निम्बड़ इटकोरी अद्क यथास्थित निम कई मुगद नुड़ी चाल हाड़ी नम जाकिर साहेब्री पाया कुड़ू तमाम जो नीर्तारो।